ಯಜಮಾನ್ರೆ ಏನ್ ಬೆಲೆ ಕಟ್ಟಿದೀರ? ಇರ್ಲಿ 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 ಹೇಳಿ ಹೇಳಿ ಹೇಳಿ. ಆಗಲ್ಲ ಆಗಲ್ಲ ಆಗಲ್ಲ, ಸಂತೆಗೆ ಬಂದಿದ್ದೀರ ಒಂದು ಬೆಲೆ. ಹಾಂ, 3,20,000 ಹಳ್ಳಿ ಕಾರ್ ತಿಳಿಯಲು ಇದು. ಎಷ್ಟಲ್ಲಿ ಬಂದವ ಸರ್? 3,20,000. ಯಾವ ಯಜಮಾನ್ರೆ? ಯಾವ ತಾಲೂಕು ಬರುತ್ತೆ? ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ಮಧುಗಿರಿ ಜಾತ್ರೆ ಯಾವಾಗ? ಹೌದಾ? ಇದಾದ್ಮೇಲೆನಾ? ಹೇಗೆ ಇದಾದ್ಮೇಲೆನಾ ಇಲ್ಲ ಸಿದ್ಧಗಂಗೆ ಆದ್ಮೇಲೆನಾ? ಸಿದ್ಧಗಂಗೆ ಆದ್ಮೇಲೆ ಅಲ್ವಾ? 3,20,000 ಚೆನ್ನಾಗಿದೆ. ಒಂಥರ ಬೀಜ ದೋರಿ ಕಂಡೆ ಮನುಷ್ಯ ಒಂದ್ ಹಟ್ಟಿಗೆ ಬಿದ್ಬಿಟ್ರೆ ಅವನು ಮನೆ ಬಂದಿರ್ಬೇಕು ಅಲ್ವಾ? ಅದು ಆಗುತ್ತೋ, ವ್ಯಾಪಾರ ಆಗುತ್ತೋ, ಬಿಡುತ್ತೋ ಇಲ್ವೋ, ಅದು ಮನೆ ಬಂದ್ರೇನೆ, ಮನೆ ಬಂದಿದ್ರೇನೆ ಒಂದೇನೋ ಒಂದ್ ಸಂತೋಷ ಐತೆ. ಅದು ಇತ್ತೀಚಿಗೆ ಬೆಳವಣಿಗೆ ಆಗಿದ್ದು ಯಾಕೆ ಗೊತ್ತಾ? ಈಗ ಹಳ್ಳಿ ಕಾರ್ ತಳಿ ಕಡಿಮೆ ಆಗ್ತಿದೆ, ಈಗ ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತೇಳಿ ಒಂದ್ ಅರಿವು ಮೂಡಿದೆ ಎಲ್ಲರಿಗೂ ಅಲ್ವಾ? ಹಂಗಾಗಿ ಬಂದ್ಬಿಟ್ಟವಲ್ರಿ ಹಾಲಿಂದ ಇದು, ಅದಕ್ಕೋಸ್ಕರ ಕಳೆದ್ಬಿಟ್ರು. ಏನು ಮಾಡಕ್ಕಾಗಲ್ಲ ಸರ್, ಈಗ ಆಧುನಿಕತೆನ ಒಪ್ಕೊಂಡ್ರು ಸಹ ಇದನ್ನ ಉಳಿಸ್ಕೋಬೇಕು. ಈಗ ಟ್ರ್ಯಾಕ್ಟರ್ ಬಂದ್ರೆ ಮಧ್ಯದಲ್ಲಿ, ಅದಕ್ಕಿಂತ ಮುಂಚೆ ಮರದನೇಗ್ಲಿರ್ಲಿಲ್ವಾ? ಹಂಗಂತ ನಾವು ಟ್ರ್ಯಾಕ್ಟರ್ನ ನಾವು ಇದು ಮಾಡಬಾರ್ದು. ಆಧುನಿಕತೆನ ಒಪ್ಕೊಂಡ್ರು ಸಹ ಇದನ್ನ ಉಳಿಸ್ಕೋಬೇಕು. ಈಗ ಹೆಂಗಂದ್ರೆ, ಈಗ ಪರಂಪರೆಯಿಂದ ಕುಂಟೆ ಕೂರಿಗೆ ಅಲುವೆ ಇದೆ, ಮರೆಯಕ್ಕಾಗುತ್ತಾ ಅಲ್ವಾ? ಬೇಕೇ ಬೇಕಲ್ಲ, ಅಲ್ಲಿ ಬೇಕೇ ಬೇಕಲ್ವಾ? ಈಗ ಆಧುನಿಕ ಅಂದ್ರೆ, ಆಧುನಿಕತೆ ಅಂದ್ರೆ ಟ್ರ್ಯಾಕ್ಟರ್ ಇರ್ಬೇಕು, ಮೊಬೈಲ್ ಇರ್ಬೇಕು, ಎಲ್ಲವೂ ಇರ್ಬೇಕು. ಅದ್ರ ಜೊತೆ ಪರಂಪರೆಯಿಂದ ಬಂದಿರೋದನ್ನ ಇದನ್ನ ಉಳಿಸ್ಕೋಬೇಕು. ಇದು ಎತ್ತಿನ ವ್ಯವಸಾಯಕ್ಕೂ ಟ್ರ್ಯಾಕ್ಟರ್ ವ್ಯವಸಾಯಕ್ಕೂ ಭಾರಿ ವ್ಯತ್ಯಾಸ. ಹೌದು ಹೌದು ಹೌದು, ಅದರಲ್ಲಿ ಇಳುವರಿ ಬರುತ್ತೆ. ಹೌದೌದು, ಇಳುವರಿ ಬರಲ್ಲ, ಯಾಕಂದ್ರೆ ಇವೆಲ್ಲ ಭೂಮಿ ದುಡಿಮೆ ಆಗಲ್ಲ. ಹೌದೌದು, ಆಮೇಲೆ ಬಿತ್ತಕ ಕೆಲವು ಬಿಡ್ತಾವ ಕೆಲವತ್ತ ಬೀಳಲ್ಲ. ಈಗ ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ರೆ ಸುಮಾರು ಲಕ್ಷಗಳಾಗ್ತವೆ ಅಲ್ವಾ? ಹಾಗೆ ಇದು ಮುಂದಿನ ಪೀಳಿಗೆಗೆ ತೋರಿಸ್ಬೇಕು ಇವ. ಯಾಕಂದ್ರೆ ಈಗ ಈಗ ನಿಮ್ಮ ಈಗ ನಿಮ್ ತಂದೆ ಆಗಿರ್ಬೋದು, ನಮ್ ತಂದೆ ಆಗಿರ್ಬೋದು, ಎಲ್ಲರೂ ಇದೇ ಇದರಿಂದನೆ ವ್ಯವಸಾಯ ಮಾಡಿದದು ಅಲ್ವಾ? ಹಂಗಾಗಿ ಮುಂದಿನ ಪೀಳಿಗೆಗೆ ಈಗ ನಾವು ಗಾಡಿ ತೋರಿಸ್ತಾ ಇದೀವಿ ನೋಡಿ, ಒಂದ್ ಗಾಡಿ ಇತ್ತು ಹಿಂಗಿತ್ತು ಅಂತೇಳಿ ಅಂತ ಅಲ್ವಾ? ಇದನ್ನ ಹಂಗಾಗ್ಬಾರ್ದು ಅಂತ ಅಲ್ವಾ? ಈಗ ನಾವು ತೋರಿಸ್ತಾ ಇದೀವಿ ನೋಡಿ, ಗಾಡಿ ಇತ್ತು, ಗಾಡಿ ಇದ್ರೆ ನೊಗ ಇತ್ತು, ಕಡಾಣಿ ಇತ್ತು, ಎತ್ಕೊಂಡಿದ್ದು ಅಂತೇಳಿ. ಆದ್ರೆ ಇದಂಗ್ ಹಂಗ್ಬಾರದು ಅಲ್ವಾ? ಅಂದ್ರೆ ಈ ಜಾತಿ ಈಗ ಬಾರಿ ಕಮ್ಮಿ ಆಗ್ಬಿಟ್ಟು. ಹೌದೌದು, ಅದೇ ಅದೇ ನೀವು ಹೇಳಿರಲ್ಲ ಸಿಂಹೆ ಹಸುಗಳು ಅಂದ್ರೆ ಅದು ಸ್ವಲ್ಪ ಆರ್ಥಿಕವಾಗಿ ದುಡ್ಡು ಬರುತ್ತಲ್ವ? ಹಂಗಾಗಿ ಅಲ್ಲಿಂದ ದುಡ್ಡು ಅಂತ ಸರ್, ಹಂಗಾಗಿ ಅವಕ್ ಮನಸ್ಸು ಮಾಡ ಅದು ಅದು ಇಟ್ಕೋಬೇಕು. ಅದ್ರ ಜೊತೆ ಇದು ಒಂದು ಇಟ್ಕೋಬೇಕು. ಒಂದು ಹಳ್ಳಿ ಕಾರ್ ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಆಟೋಮೆಟಿಕಲಿ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ಮಾಡಬೇಕು, ನಮ್ಮ ಮನೆಯವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ನೋಡಪ್ಪ ಇದು ಹಳ್ಳಿ ಕಾರ್ ತಳಿ, ಇದು ನಮಗ್ ಬಂದಿದೆ, ನಮ್ಮ ಪೂರ್ವಿಕರಿಂದ ಬಂದಿದೆ, ನೀನು ಉಳಿಸ್ಕೊಂಡು ಹೋಗ್ಬೇಕಿದು ಅಲ್ವಾ? ಹಳ್ಳಿ ಕಾರ್ ತಳಿ ಅಂದ್ರೆ ವ್ಯವಸಾಯಕ್ಕೆ ಯಾವತ್ತು ಆಯಾಸ ಪಡೋದಿಲ್ಲ ಅಲ್ವಾ? ಇವೆಲ್ಲ ಹೇಳಬೇಕು, ಇವೆಲ್ಲ ಪರಿಚಯ ಮಾಡಿಕೊಡ್ಬೇಕು. ನಾವೇ ಮನೆಯವರಿಗೆ ನಾವು ಸದಸ್ಯರಿಗೆ ಪರಿಚಯ ಮಾಡಲ್ವಲ್ಲ ಅಲ್ವಾ? ಅಲ್ವಾ ಸರ್, ಪರಿಚಯ ಮಾಡ್ಬೇಕು ಸರ್. ಪರಿಚಯ ಮಾಡಿದ್ರೆ ಅವ್ರಿಗೆ ಆಸಕ್ತಿ ಬೆಳೆಯುತ್ತೆ. ಬರ್ತೀರಿ ನೋಡ್ಬೇಕು.
ಯಜಮಾನ್ರೆ ಊಟ ಮಾಡಿರ ಹೌದಾ? ಆಯ್ತಾಯ್ತು. ಇಲ್ಲ 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 ಹೊಡಿಬೇಡಿ. ಏನ್ ಬೆಲೆ ಕಟ್ಟಿದಾರೆ ರೈತರೇ ಬೆಲೆ ಇವು? ಹಾ, 145ಆ ಇವು? ಒಂದು 120 ಅವು ಅವು ಹಸುಗಳ ಎಷ್ಟು? ಹಸು ಎಷ್ಟು? ಎಲ್ಲ ಹಳ್ಳಿ ಕಾಡು ತಳಿ ಅಲ್ವಾ ಎಲ್ಲ? ಹಾ, ಎಲ್ಲ ಹೋರಿಗಳಲ್ವಾ? ಈಗ ಒಂದು ಯಾವುದೇ ಎತ್ತುಗಳನ್ನು ನೀವು ಆಯ್ಕೆ ಮಾಡಬೇಕು ಅಂದ್ರೆ ಏನ್ ನೋಡ್ತೀರಾ? ಸುಳಿ ನೋಡ್ತೀರಾ? ಒಂದು ಎತ್ತಲ್ಲಿ ಎಷ್ಟು ಸುಳಿ ಇರುತ್ತೆ? ಎಷ್ಟು? ಒಂದು 10-12 ಸುಳಿ ಇರ್ತಾವ. ಆಮೇಲೆ ರೂಪಾಯಿ ಬಣ್ಣ ಅಂತಾರಲ್ಲ, ಹೆಂಗಿದೆ ರೂಪಾಯಿ ಬಣ್ಣ ಅಂದ್ರೆ? ಇದು ರೂಪಾಯಿ ಬಣ್ಣನ? ಇದು ರೂಪಾಯಿ ಬಣ್ಣನ? ಯಾವ ರಾಜಮನ್ರೆ? ಯಾವ ತಾಲೂಕು? ಕೊಡಗೇರಿ ತಾಲೂಕು ಹತ್ರ. ಮಧುಗಿರಿ ಯಾವಾಗ? ಮಧುಗಿರಿ ಜಾತ್ರೆ ಯಾವಾಗ ಅಂದ್ರೆ? ತುಮಕೂರು ಸಿದ್ಧಗಂಗೆ ಆಗ್ಬೇಕು. ಚೆನ್ನಾಗಿದ್ದಾವೆ ಮರಿಗಳು. ಒಳ್ಳೆ ತಳಿ, ಒಳ್ಳೆ ತಳಿ ತಗೋ ಬಂದಿದ್ದೀರ. Thank you.